ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇನ್ನೊಂದು ಹೊಸ ವ್ಲಾಗಿಗೆ ನೀವೆಲ್ಲ ಆಲ್ರೆಡಿ ಟೈಟಲ್ ನೋಡಿ ಬಂದಿದ್ದೀರಾ ಕರೆಕ್ಟು ಇವತ್ತು ನಾನು ಹೋಗ್ತಾ ಇದ್ದೀನಿ ನನ್ನ ಬೈಕ್ನ ಟೈರ್ ಚೇಂಜ್ ಮಾಡಿಸೋದಕ್ಕೆ ಟೈರು ಒಂದು 34,000 ಚಿಲ್ಲರೆ ಓಡಿದೆ ಫುಲ್ಲು ಲೈಫ್ ಟೈಮಲ್ಲಿ ನಮಗೆ ಒಂಥರ ಕಡಕ್ಕಾಗಿ ಟೈರು ಬಾಳಿಕೆ ಬಂದಿದೆ ಒಳ್ಳೊಳ್ಳೆ ರೋಡ್ಸಲ್ಲಿ ಹೋಗಿದ್ದೀನಿ ಒಳ್ಳೊಳ್ಳೆ ಬೆಟ್ಟ ಹತ್ತಿದ್ದೀನಿ ಯಾವುದೇ ಟೈಮ್ ಆಗಲಿ ರೈಡ್ ತೆಗೆದಾಗ ಅದೆಲ್ಲೂ ಪಂಚರ್ ಆಗದೆ ಎಲ್ಲೂ ಬ್ರೇಕ್ ಡೌನ್ ಆಗದೆ ಸಕ್ಕದಾಗಿ ಬಂದಿದೆ ಸೊ ಅಂಥ ಒಂದು ಸ್ಟಾಕ್ ಟೈರ್ನ ನಾನು ಇವತ್ತು ಚೇಂಜ್ ಮಾಡ್ಸೋದಕ್ಕೆ ಹೊರಡ್ತಾ ಇದ್ದೀನಿ ಫುಲ್ಲು ಬಾಲ್ಡ್ ಆಗೋಗಿದೆ ಬಾಲ್ಡ್ ಯಾವ ರೇಂಜ್ಗೆ ಆಗೋಗಿದೆ ಅಂದರೆ ಫುಲ್ಲು ನಾಯಿ ನಾಲ್ಗೆ ಬರುತ್ತಲ್ಲ ಆ ರೇಂಜ್ಗೆ ಆಗೋಗಿದೆ ಅಷ್ಟೇ ಫುಲ್ಲು ಫ್ಲ್ಯಾಟ್ ಆಗೋಗಿದೆ ಸೊ ಮೊನ್ನೆ ಒಂದ್ಸಲ ಯಾವ ಚಿಕ್ಕ ಮೊಳೆಗೆ ಲೇಟೆಸ್ಟ್ ಟಚ್ ಆಗಿದೆ ಅಷ್ಟೇ ಅಷ್ಟಕ್ಕೇ ಪಂಚರ್ ಆಗೋಗಿತ್ತು ಆ ರೇಂಜ್ಗೆ ಹಾಳಾಗೋಗಿದೆ ಸೊ ನಿಮಗೆ ಟೈರ್ ಇವಾಗ ಇನ್ನೇನು ತೋರಿಸ್ತೀನಿ ನೋಡಿ ನೋಡಿ ಟೈರ್ ಫುಲ್ಲು ಬಾಲ್ಡ್ ಆಗೋಗಿದೆ ಸೈಡ್ಸ್ ಎಲ್ಲ ಸ್ವಲ್ಪ ಹೋಗಿದೆ ಗಾಡಿ ಸೆಕ್ಷನ್ ಎಲ್ಲ ಜಾಸ್ತಿ ಹೋಗಿಲ್ಲ ಅಂದ್ರೂ ಗಾಡಿ ಸೆಕ್ಷನ್ ಕಾರ್ನರಿಗೆ ಎಷ್ಟು ಮಾಡ್ಬಿಡ್ತೀವಿ ಒಂದು 15-20 ಕಿಲೋಮೀಟ್ರ್ ಮಾಡೋದೇ ಜಾಸ್ತಿ ಸೊ ಸೈಡ್ಸ್ ಎಲ್ಲ ಕರೆಕ್ಟಾಗಿದೆ ಬಟ್ ಸೆಂಟ್ರ್ ತುಂಬಾ ಬಾಲ್ಡ್ ಆಗೋಗಿದೆ ಸೊ ಟೈರ್ ಚೇಂಜ್ ಮಾಡಿಸ್ಲೇಬೇಕು ಇದುವರೆಗೂ 3 ಪಂಚರ್ ಆಗಿದೆ ತೊಗೊಂಡಾಗಿದ್ದು ಅದು ಬಿಟ್ಟರೆ ಇವಾಗಲೇ ಅದಾದಮೇಲೆ ಫ್ರಂಟ್ ಟೈರು ಚೇಂಜ್ ಮಾಡಿಸ್ಬೇಕಾಗಿತ್ತು ಬಟ್ ಫ್ರಂಟ್ ಟೈರು ಇನ್ನೊಂದು 2,000-3,000 ಓಡುತ್ತೆ ಸೊ ಫ್ರಂಟ್ ಏನು ನೆಸೆಸರಿ ಇಲ್ಲ ಬರುತ್ತೆ ಬಳಕೆ ಅದು ಹಿಂದೆಗಡೆ ಮಾಡಿಸ್ಲೇಬೇಕು ಸೊ ಇವಾಗ ಟೈರ್ ಚೇಂಜ್ ಮಾಡ್ಸೋದಕ್ಕೆ ಹೋಗ್ತಾ ಇದ್ದೀವಿ ಜೆ ಸಿ ರೋಡ್ಗೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಯಾವ ಟೈರು ಏನು ಎಲ್ಲ ಹೇಳ್ತೀನಿ ಇವಾಗ ಟೈರ್ ನೋಡಿದ್ರಲ್ಲ ಆ ರೇಂಜ್ ಫುಲ್ ಕಂಪ್ಲೀಟಾಗಿ ಬಾಲ್ಡ್ ಆಗೋಗಿದೆ ಸೊ ಈಗ ಹೋಗಿ ಚೇಂಜ್ ಮಾಡಿಸ್ಕೊಂಡು ಬರಬೇಕು ನಾಳೆ ಒಂದು ಸ್ಮಾಲ್ ಮೀಟಪ್ ಇದೆ ಬೈಕರ್ಸ್ ಎಲ್ಲ ಸೊ ನಾವೀಗ ಬೈಕರ್ಸ್ ಎಲ್ಲ ಒಂದು ಸನ್ರೈಸ್ ನೋಡೋದಾ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ನಮ್ಮ ಗ್ರೂಪಿಂದ ಇನ್ನೂ ಒಂದು ಆರ್ಗನೈಸ್ ಮಾಡಿ ಹೋಗೋಣ ಸೊ ಒಂದು ತುಂಬ ದಿನ ಹೋಗಿದೆ ನಾವು ಬಾಯ್ಸು ಬೈಕರ್ಸ್ ಎಲ್ಲ ಮೀಟ್ ಆಗಿ ಅದು ಅದಕ್ಕೆ ಒಂದು ಆಫ್ ರೋಡ್ ಟ್ರಯಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ನಾಳೆಗೆ ಡೇಟ್ ಫಿಕ್ಸ್ ಮಾಡೋದು ಸೊ ಕೆ ಬಿ ಅವರು ಅದಕ್ಕೆ ಹೋಗ್ತಾ ಇದ್ದೀವಿ ಟೈರ್ ಚೇಂಜ್ ಮಾಡಿಸ್ಕೊ ಬಂದು ನಾಳೆ ಆಫ್ ರೋಡಲ್ಲಿ ಫುಲ್ ಜಗಮಗ ಮಾಡೋಣ ಅಂತ ನೋಡಬೇಕು ಯಾವ ಟೈರು ಏನು ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಏನಿಲ್ಲ ಬಟ್ ತಲೆಯಲ್ಲಿ ಒಂದಿದೆ ಆ ಟೈರ್ ಬಗ್ಗೆ ಕೇಳ್ತೀನಿ ಇಲ್ಲ ಯಾವ್ದೋ ಇದಕ್ಕಿಂತ ಚೆನ್ನಾಗಿದೆ ಅಂದು ನೋಡೋಣ ಸ್ಟಾಕ್ ಟೈರ್ಸ್ ಬಂದು ಸಿಎಟ್ ಅವರು ಝೂಮ್ ಅಂತ ಯಾವುದೋ ಬರುತ್ತೆ ಅದೊಂದು ಕೊಡ್ತಾರೆ ಅವರು 40,000 ಕಿಲೋಮೀಟರ್ಸ್ ಅಂತ ಹೇಳ್ತಾರೆ ಬಟ್ 40,000 ಎಲ್ಲ ಬರೀ ಸಿಟಿಲಿ ಓಡಿಸ್ಕೊಂಡಿರ್ತೀವಿ ಅಂದ್ರೆ ಅಷ್ಟೇ ಇದು ಇನ್ನೊಂದು 4-5 ಸಾವಿರ ಮುಂಚೆನೇ ಚೇಂಜ್ ಮಾಡಿಸ್ಬೇಕಾಗಿತ್ತು ನಾನೇ ಓಡುತ್ತೆ ಬಿಡೋಬ್ರು ಅಂದ್ಕೊಂಡಿದ್ದೆ ಬಟ್ ಇವಾಗ ಸ್ವಲ್ಪ ಟ್ರಯಲ್ಸ್ ಜಾಸ್ತಿ ಆಗೋಗಿದೆ ಎದಲ್ಲಿ ಸಿಕ್ಕಿದ್ರು ಅಲ್ಲೆಲ್ಲ ಹೋಗೋ ಥರ ಆಗೋಗಿದೆ ಅದಕ್ಕೇ ಚೇಂಜ್ ಮಾಡಿಸ್ಕೊಡೋಣ ಅಂತ ನಾವೂ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಆ್ಯಂಡ್ ರೀಸೆಂಟ್ ವೀಡಿಯೋ ನೋಡಿರ್ತೀರ ಅನ್ಕೋತೀನಿ ಇದು ಹಿಮದ್ ಗೋಪಾಲ್ ಸ್ವಾಮಿ ಬೆಟ್ಟದ್ದು ಸೀತಾ ಸ್ಪಾಟ್ ಆಗಿದೆ ಅಂತ ಎಷ್ಟೊಂದು ಜನ ನೋಡಿ ಸಕದಾಗಿದೆ ಅಂತಿದ್ದೀರ ಒಂದು ಮಾನ್ಸೂನಲ್ಲಿ ಬೇರೆ ಇನ್ನೊಂದ್ಸಲಿ ಹೋಗ್ಬೇಕು ಮಾನ್ಸೂನಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಇದೆ ನೋಡೋಣ ಮಾನ್ಸೂನಲ್ಲಿ ಆದರೆ ಜೈ ಯಾವ ಟೈಮ್ ಸಿಗುತ್ತೆ ಅಂತ ಗೊತ್ತಿಲ್ಲ ಮಾನ್ಸೂನಲ್ಲಿ ಎಷ್ಟೊಂದು ಇವತ್ತು ಮೆಸೇಜ್ ಮಾಡಿದ್ರು ನಿನ್ನೆ ಮೊನ್ನೆ ಎಲ್ಲ ತುಂಬ ಬ್ರೋ ಯಾವ ಕಡೆ ಹೋಗ್ತಿಲ್ಲ ಮಾನ್ಸೂನ್ಗೆ ನಾವು ಬರ್ತೀವಿ ಅಂತ ನಮ್ದೆಲ್ಲ ಸಡನ್ ಪ್ಲ್ಯಾನ್ಸ್ ಇರುತ್ತೆ ಯಾವತ್ತೂ ಪ್ಲ್ಯಾನ್ ಮಾಡಿಕೊಂಡು ತುಂಬ ಪ್ರಿಪೇರ್ ಆಗಿ ಹೋಗೋದು ಅಂತೆಲ್ಲ ಬಿಟ್ಬಿಡ್ತೀನಿ ಯಾಕಂದರೆ 2 ವರ್ಷದಿಂದ ಆ ಥರ ಎಲ್ಲ ಮಾಡಿ ಮಾಡಿ ಪ್ಲ್ಯಾನ್ ಕ್ಯಾನ್ಸಲ್ ಆದಾಗ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ಒಂದು ವಾರ ಒಂದು 10 ದಿನ ಫುಲ್ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ಏನಿದು ಕ್ಯಾನ್ಸಲ್ ಆಗೋಯ್ತಲ್ಲ ಅಂತ ಅದರಲ್ಲಿ ಕೊರೋನಾ ಬಂದಾಗಂತೂ ರೈಡ್ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಸಖತ್ ಬೇಜಾರಾಗೋಗಿತ್ತು ಗುರು ಟ್ರಾಫಿಕಲ್ಲಿ ಈ ಕಡೆ ಬರೋ ಅಷ್ಟೊತ್ತಿಗೆ ಕಲ್ಲು ಕೆಟ್ಟೋಗ್ಬಿಡುತ್ತೆ ಅಂದ್ಕೊಂಡಿರ್ತೀರ ಈ ಕಡೆ ಏನಕ್ಕೆ ಬಂದ ಅಂತ ನಮ್ಮ ಹುಡುಗ ಅರ್ಕೇಶನ್ನ ಕರ್ಕೊಂಡು ಆ ಕಡೆಯಿಂದ ಹಂಗೆ ಹೋಗೋಣ ಅಂತ ಪ್ಲ್ಯಾನು ಅಷ್ಟೇ ಏನು ಒಬ್ಬನೇ ಹೋಗ್ಬೋದಾಗಿತ್ತು ಬಟ್ ಯಾರ ಜೊತೆಗೆ ಹಂಗೆ ಇದು ಸ್ವಲ್ಪ ಮಾತಾಡ್ಕೊಂಡು ಹೋಗ್ಬೋದು ಟೈಮ್ ಪಾಸ್ ಆಗುತ್ತೆ ಬೆಂಗಳೂರು ಟ್ರಾಫಿಕಲ್ಲಿ ಒಂಥರ ಜರ್ನಿ ಇದ್ದಂಗೆ ಇರುತ್ತೆ ಅದು ಇವತ್ತು ಇಲ್ಲಿ ಬಿಟ್ಟರೆ ನಾಳೆ ಹೋಗಿರ್ತೀವಿ ಒಂದು ಜಾಗಕ್ಕೆ ಆ ಥರ ಅನಿಸಿರುತ್ತೆ ಒಬ್ಬೊಬ್ಬರೆಲ್ಲ ಹೋದ್ರೆ ಆದರೆ ಲಾಂಗ್ ಟೂರಿಂಗ್ ಎಲ್ಲ ಹೋಗ್ಬೇಕಾದ್ರೆ ಅನಿಸುತ್ತೆ ಒಬ್ಬರೇ ಹೋದ್ರು ಏನನ್ಸಲ್ಲ ಲಾಂಗ್ ಟೂರಿಂಗ್ ಎಲ್ಲ ಹೋಗ್ಬೇಕಾದ್ರೆ ಒಬ್ಬೊಬ್ಬರೆ ಹೋದ್ರೆ ಬ್ರೋ ಏನಾಗಲ್ಲ ಅನ್ಸುತ್ತೆ ಅದೇ ನಮಗೆ ಸಿಟಿ ಓಡಿಸ್ಬೇಕಾದ್ರೆ ಜೊತೆಗೆ ಯಾರಾದರೂ ಒಬ್ರು ಇರಲೇಬೇಕು ಗುರು ಪಕ್ಕದ ರೋಡ್ ಹೋಗ್ತಾ ಇದ್ದೀವಿ ಅಂದ್ರೆ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೇಕು ಸೊ ಇವಾಗ ಅದಕ್ಕೆ ಅವನ ಕರ್ಕೊಂಡು ಫೋನ್ ಮಾಡಿದ್ದೆ ಮನೆ ಹತ್ರ ಇದ್ದಾನಂತ ಅವನು ಮನೇಲಿ ಇಲ್ವಂತೆ ನಾನು ಈ ಕಡೆ ಬಂದ ಮೇಲೆ ಗೊತ್ತಾಯ್ತು ಅವ್ನು ಮನೇಲಿ ಇಲ್ಲ ಅಂತ ಸೊ ಇವಾಗ
ಹಿಂಗೆ ಜಯಿಸಿದವ್ರಿಗೆ ಹೋಗಿ ಅವನು ಎಳ್ಕೊಂಡು ಹೋಗೋಣ. ಸೊ ಇಂಡಿಕೇಟರ್ ಹಾಕೊಂಡು ಯಾವನು. ಸೊ ಇವಾಗ ಅವನಿಲ್ಲ ಅಂದ್ಮೇಲೆ ನಾವು ಜೇಸಿದವ್ರಿಗೆ ಹೋಗೋಣ. ಜೇಸಿದವ್ರಕ್ಕೆ ಫೋನ್ ಮಾಡ್ತೀನಿ, ಅಲ್ಲೇ ಬರ್ತೀನಿ ಡೈರೆಕ್ಟಾಗಿ, ಅಲ್ಲೇ ಸಿಗೋಣ ಅಂತ. ಸೊ ಅಲ್ಲೇ ಮಾತಾಡಿಸ್ಕೊಂಡು ಟೈರ್ ಹಾಕಿಸ್ಕೊಂಡು ಬರೋಣ. ಇವಾಗ ಸ್ವಲ್ಪ ಕೆಲಸ ಇತ್ತು ಅವಾಗಲೇ, ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಜೇಸಿದವ್ರಿಗೆ ಬಂದಿದ್ದೀವಿ. ನಮ್ಮ ಅರ್ಕೇಶ್ ಅವರು ಹಿಂದೆ ಕಡೆನೇ ಇದ್ದಾರೆ. ಸೊ ಅವ್ರನ್ನ ಪಿಕ್ ಮಾಡಿಕೊಂಡು ಅಂಗಡಿ ಹತ್ರ ಬಂದಿದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತು ಲೆಫ್ಟು ರೈಟು ಇಲ್ಲಿಂದ ಒಂದು 700 meters ಅಂತೆ. ಸೊ ಅಂಗಡಿ ಸಿಗುತ್ತೆ, ಟೈರ್ ಹಾಕ್ಸ್ಕೊಳಕ್ಕೆ ಹೋಗೋಣ. ಟೈರು ಫಿಟ್ಟಿಂಗು ಎಲ್ಲ ತೋರಿಸ್ತೀನಿ, ಯಾವ ಟೈರು ಅಂತ ಎಲ್ಲ ಹೇಳ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಓಕೆ, ಟಯರ್ನ ತೊಗೊಂಡಿದ್ದೀವಿ, ಹೋಗಿ ಫಿಟ್ಟಿಂಗ್ ಮಾಡಿಸ್ಬೇಕು. ಗಾಡಿ ಹೋಗಿದ ಅಣ್ಣ, ಫಿಟ್ಟಿಂಗು. ಸೊ ಇವಾಗ ಹೋಗಿ ಫಿಟ್ ಮಾಡಿಸ್ಕೋಬೇಕು. ಟಯರ್ ಇಲ್ಲಿದೆ, ಸಿಎಟ್ ಗ್ರಿಪ್ ಎಕ್ಸೆಲ್ ಅಂತ, ಕ್ರೇಜಿ ಆಗಿದೆ, ನೋಡೋಕ್ಕೇನೆ ದಪ್ಪ ಇದೆ. ಅಜ್ಜಿ ಹಳೆ ಟಯರ್ ಅಷ್ಟೆಲ್ಲ ಏನು ಇದಿಲ್ಲ. ಹಾಂ, ಬಂದಿಲ್ವ ನಿನ್ನ ಜೊತೆ ಅವತ್ತು? ಅಲ್ಲಿ ಇಲ್ಲಿ ಮುಂದೆ ಡಿಸ್ಬೇಕ್ ನೀವು. ಹೌದಾ ಸರಿ, ಫಸ್ಟ್ ಲೆಫ್ಟ್ ಹೋಗಿ. ಹಾಂ, ಪಾಪ್ಯುಲರಿಂದ ಕಳ್ಸಿದ್ರೆ ಅಂತಾನೆ ಹೇಳಿ 100 rupees ತೊಗೊಂತಾರೆ. ಎಲ್ಲಿ ಈ ಫಸ್ಟ್ ಲೆಫ್ಟ್? ಏನಂತೆ ಇವನಿಗೆ ಡಿಸ್ ಬ್ರೇಕ್ ಹಾಕಕ್ ಬರಲ್ವ ಅಂತೆ. ಸೊ ಮುಂದೆ ಕಡೆ ಲಾರಿ ಐತಲ್ಲ, ಆ ಲೆಫ್ಟ್ ತೊಗೊಂಡ್ರೆ ಕೆಲಸ ಮಾಡಿದೆ. ಹೇಳಿ ನೋಡಿ, ಟಯರ್ ಎಲ್ಲ ಫುಲ್ ಫಿಟ್ ಆಗಿದೆ, ಎಲ್ಲ ಫಿಟ್ ಮಾಡಿಸಿದ್ದೀವಿ ಫಿಟ್ಟಿಂಗ್ ಎಲ್ಲ. ಸೊ ಫುಲ್ ಲೇಟ್ ಆಗೋಗಿದೆ, ಟೈಗರು ಹೆಂಗಿದೆ ಅಂತ ಟೆಸ್ಟ್ ಮಾಡಬೇಕು. ಸೊ ಬನ್ನಿ ಹೊರಡೋಣ. ನಮ್ಮ ಹುಡುಗ ಹಂಗೆ ನೋಡಿ ಟೈರ್ ಹಿಡ್ಕೊಂಡು ಕಾಯ್ತಾವನೆ. ಸೊ ಇವಾಗ ಹೊರಡೋದೇನೆ. ಇವಾಗ ಟೈರ್ ಎಲ್ಲ ಹಾಕಿಸಿ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ನಮ್ಮ ಅರ್ಕೇಶ್ ಅವ್ರಿಗೆ ಡ್ರಾಪ್ ಮಾಡಿ ಹೋಗಬೇಕಾಗಿತ್ತು. ಸೊ ನಾವು ಡ್ರಾಪ್ ಮಾಡಿ ಹೋಗ್ತಾ ಇದ್ದೀವಿ ಮನೆಗೆ. ಸೊ ಟೈರು ಕಾಸ್ಟು ಫಿಟ್ಟಿಂಗು ಎಲ್ಲನೂ ಎಷ್ಟೆಷ್ಟಾಯಿತು, ಏನೇನು ಕತೆ ಎಲ್ಲ ಹೇಳ್ತೀನಿ. ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ಸೊ ಈಗ ಟೈರ್ ಚಾರ್ಜಸ್ ಬಂದುಬಿಟ್ಟು 2300 ಎಲ್ಲ ಸೇರಿ ನನಗೆ 2500 ಆಯಿತು ಫಿಟ್ಟಿಂಗು. ಆಮೇಲೆ ಒಂದು ಸ್ವಲ್ಪ ರಿಮಲ್ ರಸ್ಟ್ ಎಲ್ಲ ಹಿಡಿದಿತ್ತು. ಸೊ ರಸ್ಟ್ ಎಲ್ಲ ಕ್ಲೀನ್ ಮಾಡಿಸಿ ಆಮೇಲೆ ಒಂದು ಸ್ವಲ್ಪ ಅಲೈನ್ಮೆಂಟ್ ಎಲ್ಲ ಚೆಕ್ ಮಾಡಿಸಿದೆ ಏನೇನಾಗಿತ್ತು ಅಂತ, ಎಲ್ಲ ಸಕಲಾಗಿದೆ. ಸೊ ರೀಸೆಂಟಾಗಿ ಸರ್ವಿಸ್ ಬೇರೆ ಮಾಡಿಸಿದ್ರು. ಸೊ ಅಲೈನ್ಮೆಂಟ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಗಾಡಿ ಫುಲ್ಲು ಮಸ್ತಾಗಿದೆ ಇವಾಗ. ಅದು ಏರ್ ಒಂದು ಸ್ವಲ್ಪ ಜಾಸ್ತಿ ಹೊಡೆದು ಬಿಟ್ಟಿದ್ದಾರೆ, ಹೊಸ ಟೈರ್ ಅಲ್ವಾ, ಅದಕ್ಕೇ. ಈಗ ಹೋಗ್ತಾ ನಾರ್ಮಲ್ ಆಗಿ ಏರ್ ಪ್ರೆಷರ್ನ ಕಮ್ಮಿ ಮಾಡಿಸ್ಕೊಂಡು ಹೋಗಬೇಕು. ನಿಮಗೆ ಟೈರ್ ಪ್ರೈಸ್ ಎಲ್ಲ ಹೇಳಿದೆ, ಬಟ್ ಟೈರ್ ಯಾವುದು ಅಂತಲೇ ಹೇಳಿಲ್ಲ. ಸಾರಿ, ಏನಿಲ್ಲ, ಟೈರ್ ಬಂದು C8 ಹೌದು, C8 ಗ್ರಿಪ್ ಎಕ್ಸೆಲ್ ಅಂತ. 120/18 or 19 ಬರುತ್ತೆ. ಸೊ ಆ ಟೈರ್ನ ಹಾಕ್ಸ್ಕೊಂಡಿದ್ದೀನಿ. 110 ಟ್ಯೂಬ್ಲೆಸ್ ಬರುತ್ತೆ. ಸೊ 120 1 inch ಗ್ಯಾಪ್ ಜಾಸ್ತಿ ಆಗುತ್ತೆ, ಬಟ್ ಸಕಾಲಾಗಿರುತ್ತೆ ಅಂತ ಹೇಳೋದು. ಸೊ ಆ ಟೈರ್ನ ಹಾಕ್ಸೋಣ ಅಂತ ಹಾಕ್ಸಿದ್ದೀನಿ. ಟೂರಿಂಗ್ ಬಗ್ಗೆ ಎಲ್ಲ ಚೆನ್ನಾಗಿದೆ, ಗ್ರಿಪ್ ಎಲ್ಲ ಸಿಗುತ್ತೆ, ವೆಟ್ ಗ್ರಿಪ್. ತುಂಬ ಜನನ ಕೇಳಿದೆ ಸಜೆಷನ್ ತೊಗೊಂಡು ಹೆಂಗಿದೆ ಈ ಟೈರು ಅಂತ. ಸ್ವಲ್ಪ ಜನ ಮಿಷೆಲಿನ್ ತೊಗೊಂಡು, ಬಟ್ ಮಿಷೆಲಿನ್ ನನಗೆ ಇಷ್ಟ ಆಗಿರಲಿಲ್ಲ ಅಷ್ಟೊಂದು, ನನಗೆ ಮಿಷೆಲಿನ್ ಫ್ಯಾನ್ ಬಾಯ್ ಅಲ್ಲ ನಾನು. ಸೊ ಅದಕ್ಕೇ ನಂಗೆ ನಾರ್ಮಲ್ ಆಗಿ C8 ಅಂದರೆ C8 MRF ನಮಗೆ ತುಂಬ ಇಷ್ಟ. ಸೊ C8ಗೆ ಹೋಗಿದ್ದು ಚೆನ್ನಾಗಿದೆ C8ನು. ಈ ಒಂಥರ ಏನೋ ಎಲ್ಲೂ ಹೋಗೋಕ್ಕೂ ಒಂದು ಧೈರ್ಯ ಸಿಗುತ್ತೆ, ಹೊಸ ಟೈರ್ ಅಲ್ವಾ. ಸೊ ಎಲ್ಲಿ ಹೋಗೋದಕ್ಕೂ ಧೈರ್ಯ ಸಿಗುತ್ತೆ, ಎಲ್ಲ ಹತ್ತಿಸ್ಬೇಕು ಅಂದು ಧೈರ್ಯ ಇರುತ್ತೆ. ಏನಾಗುತ್ತೆ ಬಾ ಅಂತ. ಕ್ರೇಜಿ ಆಗಿದೆ ಮಾತ್ರ ಟೈರು, ಒಂಥರ ಫುಲ್ ಫೀಲ್ ಚೆನ್ನಾಗಿದೆ. ಇನ್ನು ಕಂಪ್ಲೀಟ್ ರಿವ್ಯೂ ಇವಾಗಲೇ ಕೊಡೋಕ್ಕಾಗಲ್ಲ, ಯಾಕಂದರೆ ನಾನು ಓಡಿಸ್ತೀವಿ, ಅದು ಬರೀ ಸಿಟಿ ಅಷ್ಟೇ. ಸೊ ಒಂದು ರೈಡ್ ಹೋಗಿ ಬಂದರೆ ಗೊತ್ತಾಗುತ್ತೆ. ಅದಕ್ಕೆ ನಾಳೆ ಒಂದು ಪ್ಲ್ಯಾನ್ ಮಾಡಿದ್ದೆ, ಹೇಳಿದ್ನಲ್ಲ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ. ನಾಳೆ ನಮ್ಮ ಬೈಕರ್ಸ್ ಎಲ್ಲ ಸೇರಿ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಇಲ್ಲಿಂದ ಒಂದು ಶಾರ್ಟ್ ರೈಡ್ ಹೋಗ್ತಾಯಿದ್ದೀವಿ ಬೆಳಿಗ್ಗೆ ಸನ್ರೈಸ್ ನೋಡೋದಕ್ಕೆ ಕನಕಪುರ ಸೈಡು. ಸೊ ಆ ವಿಡಿಯೋದಲ್ಲಿ ಟೈರ್ ಹೆಂಗಿರುತ್ತೆ, ಟೈರ್ ಪರ್ಫಾರ್ಮೆನ್ಸು, ಆಫ್ ರೋಡಿಂಗ್ ಎಲ್ಲ ಸ್ಕಿಲ್ಸ್ ಹೆಂಗೆ ಬರುತ್ತೆ, ಏನು ಕತೆ, ಗ್ರಿಪ್ ಇದೆಯಾ, ಬ್ರೇಕಿಂಗ್ ನಿಂತ್ಕೊಳುತ್ತಾ ಎಲ್ಲ ಹೇಳ್ತೀನಿ. ಸೊ ನೀವು ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ, ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.